ಅಲ್ಲಿನ ಕೊರಿಯಾದ ಮಂದಿ ಕೂಡ ನಮ್ಮ ಕೆಜಿಎಫ್ ಅನ್ನು ಕಂಡು ಜೈ ಹೋ ಅಂದಿದ್ದಾರೆ. ಎಲ್ಲಾ ಪ್ರದರ್ಶನಗಳು ಕೂಡ ಸೋಲ್ಡ್ ಔಟ್ ಆಗಿದೆ. ಆದರೆ ಇದು ಮೊಟ್ಟ ಮೊದಲ ಕನ್ನಡ ಸಿನಿಮಾ, ಇದು ಪ್ರತಿ ಕನ್ನಡಿಗನಿಗೂ ಹೆಮ್ಮೆಯ ವಿಚಾರ. ಹಾಗೆ ನೋಡಿದ್ರೆ ಕೊರಿಯಾದಲ್ಲಿ ಹೌಸ್ಫುಲ್ ಪ್ರದರ್ಶನವಿದ್ದರೂ ಯಾಕೆ ಹೆಚ್ಚಿನ ಪ್ರದರ್ಶನವನ್ನು ನೀಡಿಲ್ಲ ಅನ್ನೋ ಒಂದು ಪ್ರಶ್ನೆ ಸಹಜ. ಹೀಗಾಗಿ ಆರಂಭದಲ್ಲಿ ಪ್ರದರ್ಶನದ ಸಂಖ್ಯೆ ಸ್ವಲ್ಪ ಕಡಿಮೆ ಮಾಡೋದು ಸಹಜ. ಕೊರಿಯಾದಲ್ಲಿ ಇರುತ್ತಾ ಅಥವಾ ಇರಲ್ವಾ ಅನ್ನೋದು ನಿರ್ಧಾರವಾಗುತ್ತೆ. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೆಜಿಎಫ್ ಚಾಪ್ಟರ್ 2 ಚಿತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಕೆಜಿಎಫ್ ಚಾಪ್ಟರ್ 2 ಇದೀಗ ಕೇವಲ ಕರ್ನಾಟಕ ಮಾತ್ರವಲ್ಲ ದೇಶ ವಿದೇಶದಾದ್ಯಂತ ಸದ್ದು ಮಾಡ್ತಾ ಇದೆ. ಹೀಗೆ ದಕ್ಷಿಣ ಕೊರಿಯಾದಲ್ಲೂ ಕೂಡ ಕೆಜಿಎಫ್ ಇದೀಗ ರಿಲೀಸ್ ಆಗಿದೆ. ಹಾಗೆ ಅಲ್ಲಿನ ಪ್ರೇಕ್ಷಕರು ನಮ್ಮ ಕೆಜಿಎಫ್ ಚಿತ್ರಕ್ಕೆ ಬಹುಪರ ಕಂದಿದ್ದಾರೆ. ಹಾಗಂದ ಮಾತ್ರಕ್ಕೆ ಕೆಜಿಎಫ್ ಇಲ್ಲಿಯ ರೀತಿ ಹಾಗೆ ಉಳಿದ ರಾಷ್ಟ್ರಗಳಲ್ಲಿ ಸಿಕ್ಕಿರುವಂತಹ ಪ್ರದರ್ಶನ ಕೆಜಿಎಫ್ ಚಿತ್ರಕ್ಕೆ ಕೊರಿಯಾದಲ್ಲಿ ಸಿಕ್ಕಿಲ್ಲ. ಬದಲಾಗಿ ಕೆಲವೇ ಕೆಲವು ಪ್ರದರ್ಶನಗಳನ್ನು ಕೆಜಿಎಫ್ ಚಿತ್ರಕ್ಕೆ ಅಲ್ಲಿ ನೀಡಿದ್ದಾರೆ. ಆದರೆ ಅವರು ಕೊಟ್ಟಂತಹ ಎಲ್ಲ ಪ್ರದರ್ಶನಗಳು ಕೂಡ ಹೌಸ್ಫುಲ್ ಆಗಿದೆ. ಎಲ್ಲ ಪ್ರದರ್ಶನಗಳು ಕೂಡ ಸೋಲ್ಡ್ ಔಟ್ ಆಗಿದೆ. ಕೇವಲ ಅಲ್ಲಿರುವ ಭಾರತೀಯರು ಮಾತ್ರವಲ್ಲ, ಅಲ್ಲಿನ ಕೊರಿಯಾದ ಮಂದಿ ಕೂಡ ನಮ್ಮ ಕೆಜಿಎಫ್ ಅನ್ನು ಕಂಡು ಜೈ ಹೋ ಅಂದಿದ್ದಾರೆ. ಸೂಪರ್ 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 ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಇದೊಂದು ಅತ್ಯದ್ಭುತವಾದಂತಹ ಸಿನಿಮಾ ಎಂದು ಬಿಂಬಿಸುತ್ತಿದ್ದಾರೆ. ಕೆಲವರ ಮಾಹಿತಿಯ ಪ್ರಕಾರ ದಕ್ಷಿಣ ಕೊರಿಯಾದಲ್ಲಿ ರಿಲೀಸ್ ಆದಂತಹ ಮೊಟ್ಟ ಮೊದಲ ಭಾರತೀಯ ಸಿನಿಮಾ ಕೆಜಿಎಫ್ 2 ಅಂತ. ಒಂದಿಷ್ಟು ಮಂದಿಯ ಮಾಹಿತಿಯ ಪ್ರಕಾರ ದಕ್ಷಿಣ ಕೊರಿಯಾದಲ್ಲಿ ಬಿಡುಗಡೆಯಾದ ಮೊಟ್ಟ ಮೊದಲ ಕನ್ನಡ ಸಿನಿಮಾ ಇದು ಅಂತ. ಆದರೆ ಇಲ್ಲಿ ಕೆಜಿಎಫ್ ಕೊರಿಯಾದಲ್ಲಿ ರಿಲೀಸ್ ಆದಂತಹ ಮೊಟ್ಟ ಮೊದಲ ಭಾರತೀಯ ಸಿನಿಮಾ ಅಂತೇಳಿದ್ರೆ ಇದನ್ನ ನಂಬಲು ಸಾಧ್ಯವಿಲ್ಲ. ಯಾಕಂತೇಳಿದ್ರೆ ಅದೆಷ್ಟೋ ಭಾರತೀಯ ಸಿನಿಮಾಗಳು ಅಲ್ಲಿ ತೆರೆ ಕಂಡಿದೆ. ಆದರೆ ಇದು ಮೊಟ್ಟ ಮೊದಲ ಕನ್ನಡ ಸಿನಿಮಾ, ಇದು ಪ್ರತಿ ಕನ್ನಡಿಗನಿಗೂ ಹೆಮ್ಮೆಯ ವಿಚಾರ. ಅದೇನೇ ಇರಲಿ, ನಮ್ಮ ಕೇವಲ ಈ ದಕ್ಷಿಣ ಭಾರತ ಮಾತ್ರವಲ್ಲ, ಉತ್ತರ ಭಾರತ ಮಾತ್ರವಲ್ಲ, ವಿದೇಶಗಳಲ್ಲೂ ಕೂಡ ಕೆಜಿಎಫ್ ಹವ ಇನ್ನು ನಿಂತಿಲ್ಲ. ಈಗಾಗಲೇ 5 ವಾರಕ್ಕೆ ಕೆಜಿಎಫ್ ಚಾಪ್ಟರ್ 2 ಕಾಲಿಟ್ಟಿದೆ. ಈಗಾಗಲೇ 1,000 ಕೋಟಿಗೂ ಅಧಿಕ ಕಲೆಕ್ಷನ್ ಅನ್ನು ಮಾಡಿದೆ. ಮುಂದೆಯೂ ಇದನ್ನು ಮೀರಿಸುವಂತೆ ಮಾಡುತ್ತೆ. ಒಂದು ಭಾರತೀಯ ಸಿನಿಮಾ ಒಂದು, ಒಂದು ದಕ್ಷಿಣ ಭಾರತದ ಸಿನಿಮಾ ಒಂದು ಈ ಮಟ್ಟದಲ್ಲಿ ಸದ್ದು ಮಾಡುತ್ತೆ, ಈ ಚಿತ್ರಕ್ಕೆ ಈ ಮಟ್ಟದ ಪ್ರತಿಕ್ರಿಯೆ ಸಿಗುತ್ತೆ ಅಂತಾದರೆ ಪ್ರತಿಯೊಬ್ಬ ದಕ್ಷಿಣ ಭಾರತೀಯನು, ಪ್ರತಿಯೊಬ್ಬ ಕನ್ನಡಿಗನು ಹೆಮ್ಮೆ ಪಡಲೇಬೇಕು. ಹಾಗೆ ನೋಡಿದರೆ ಕೊರಿಯಾದಲ್ಲಿ ಹೌಸ್ಫುಲ್ ಪ್ರದರ್ಶನವಿದ್ದರೂ ಯಾಕೆ ಹೆಚ್ಚಿನ ಪ್ರದರ್ಶನವನ್ನು ನೀಡಿಲ್ಲ ಅನ್ನೋ ಒಂದು ಪ್ರಶ್ನೆ ಸಹಜ. ಆದರೆ ಇದು ಕೊರಿಯಾದಲ್ಲಿ ರಿಲೀಸ್ ಆದಂತಹ ಮೊಟ್ಟ ಮೊದಲ ಕನ್ನಡ ಸಿನಿಮಾ, ಹೀಗಾಗಿ ಈ ಚಿತ್ರವನ್ನು ಅಲ್ಲಿನ ಪ್ರೇಕ್ಷಕರು ಹೇಗೆ ಸ್ವೀಕಾರ ಮಾಡ್ತಾರೋ ಅನ್ನೋ ಒಂದು ಗೊಂದಲ, ಒಂದು ಅನುಮಾನ ಅಲ್ಲಿನ ಚಿತ್ರಮಂದಿರದವರಿಗೆ ಇರ್ಬೋದು. ಹೀಗಾಗಿ ಆರಂಭದಲ್ಲಿ ಪ್ರದರ್ಶನದ ಸಂಖ್ಯೆ ಸ್ವಲ್ಪ ಕಡಿಮೆ ಮಾಡೋದು ಸಹಜ. ಈಗ ಪ್ರಸ್ತುತ ಉತ್ತಮವಾದಂಥ ಪ್ರತಿಕ್ರಿಯೆ ಇದೆ. ಮುಂದಿನ ದಿನಗಳಲ್ಲಿ, ಒಂದೆರಡು ದಿನಗಳಲ್ಲಿ ಈ ಪ್ರದರ್ಶನದ, ಈ ಕೆಜಿಎಫ್ ಚಿತ್ರದ ಪ್ರದರ್ಶನದ ಸಂಖ್ಯೆಯಲ್ಲಿ ಏರಿಕೆಯಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ವೀಕೆಂಡ್ನಲ್ಲೂ ಕೂಡ ಅತ್ಯದ್ಭುತವಾದಂತಹ ಪ್ರತಿಕ್ರಿಯೆ ಈ ಚಿತ್ರಕ್ಕೆ ಸಿಗುತ್ತೆ ಅಂತ ಹೇಳಲಾಗಿದೆ. ಇವತ್ತು ಶನಿವಾರ, ನಾಳೆ ಭಾನುವಾರ ಯಾವ ಮಟ್ಟದ ಪ್ರತಿಕ್ರಿಯೆ ಕೊರಿಯಾದಲ್ಲಿ ಸಿಗುತ್ತೆ, ಇದರ ಮೇಲೆ ಮುಂದಿನ ವಾರ ಈ ಸಿನಿಮಾ ಕೊರಿಯಾದಲ್ಲಿ ಇರುತ್ತಾ ಅಥವಾ ಇರಲ್ವಾ ಅನ್ನೋದು ನಿರ್ಧಾರವಾಗುತ್ತೆ. ಹಾಗೆ ಇದರೊಂದಿಗೆ ಎಷ್ಟು ಶೋಗಳು ಆ್ಯಡ್ ಆನ್ ಆಗಲಿದೆ ಎನ್ನುವುದು ಕೂಡ ಇವತ್ತು ಮತ್ತು ನಾಳೆಯ ಕಲೆಕ್ಷನ್ನಲ್ಲಿ ನಿರ್ಧಾರವಾಗುತ್ತೆ. ಇದೇ ರೀತಿ ನಮ್ಮ ಕನ್ನಡದ ಎಲ್ಲ ಸಿನಿಮಾಗಳು ದೇಶ ವಿದೇಶದಾದ್ಯಂತ ಸಕ್ಕ ಸದ್ದು ಮಾಡಲಿ, ಹಾಗೆ ಇದೇ ಮಟ್ಟದ ಪ್ರತಿಕ್ರಿಯೆ, ಇದಕ್ಕಿಂತಲೂ ಹೆಚ್ಚಿನ ಪ್ರತಿಕ್ರಿಯೆ ನಮ್ಮ ಎಲ್ಲ ಕನ್ನಡ ಸಿನಿಮಾಗಳು ಸಿಗಲೆನ್ನುವುದೇ ನಮ್ಮ ಆಶಯ. ನಮಸ್ಕಾರ. ಅಲ್ಲಿನ ಕೊರಿಯಾದ ಮಂದಿ ಕೂಡ ನಮ್ಮ ಕೆಜಿಎಫ್ ಅನ್ನು ಕಂಡು ಜೈ ಹೋ ಅಂದಿದ್ದಾರೆ. ಎಲ್ಲ ಪ್ರದರ್ಶನಗಳು ಕೂಡ ಸೋಲ್ಡ್ ಔಟ್ ಆಗಿದೆ. ಆದರೆ ಇದು ಮೊಟ್ಟ ಮೊದಲ ಕನ್ನಡ ಸಿನಿಮಾ, ಇದು ಪ್ರತಿ ಕನ್ನಡಿಗನಿಗೂ ಹೆಮ್ಮೆಯ ವಿಚಾರ. ಹಾಗೆ ನೋಡಿದ್ರೆ ಕೊರಿಯಾದಲ್ಲಿ ಹೌಸ್ಫುಲ್ ಪ್ರದರ್ಶನವಿದ್ದರೂ ಯಾಕೆ ಹೆಚ್ಚಿನ ಪ್ರದರ್ಶನವನ್ನು ನೀಡಿಲ್ಲ ಅನ್ನೋ ಒಂದು ಪ್ರಶ್ನೆ ಸಹಜ. ಹೀಗಾಗಿ ಆರಂಭದಲ್ಲಿ ಪ್ರದರ್ಶನದ ಸಂಖ್ಯೆ ಸ್ವಲ್ಪ ಕಡಿಮೆ ಮಾಡೋದು ಸಹಜ. ಕೊರಿಯಾದಲ್ಲಿ ಇರುತ್ತಾ ಅಥವಾ ಇರಲ್ವಾ ಅನ್ನೋದು ನಿರ್ಧಾರವಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.